ಏನ್ರಿ ಏನ್ರಿ ಮಾಡ್ತಾ ಇದ್ದೀರಾ ಗಿರಿ? ನೀನು ಪಳೆಗಳನ್ನ ಒಳಗಿಟ್ಟಿದ್ಯಲ್ಲ, ಯಾರಾದ್ರೂ ಕಳ್ಳರು ಬಂದ್ಬಿಟ್ರೆ? ಅದಕ್ಕೆ ಕಾಯ್ತಾ ಇದ್ದೆ, ಝೆಡ್ ಪ್ಲಸ್ ಸೆಕ್ಯೂರಿಟಿ. ಯೋರಿ, ಮನೇಲಿ ನೀವೇ ಇರೋವಾಗ ಇನ್ಯಾವ ಕಳ್ಳ ಬರ್ತಾನ್ರೆ? ಗಿರಿ, ನೀವೇ ಇರ್ಬೇಕಾದ್ರೆ ಅಂತ ಹೇಳಿದ್ರೆ ನಾನೇ ಕಳ್ಳ ಆಗ್ಬಿಡ್ತೀನಿ, ನೀವಿರ್ಬೇಕಾದ್ರೆ ಅಂತ ಹೇಳು ಸಾಕು. ನಿಜನೇ ತಾನೆ? ಸಾರಿ ರೀ, ನಿದ್ದೆಗಣ್ಣಲ್ಲಿ ಏನೇನೋ ಮಾತಾಡ್ತಾ ಇದ್ದೀನಿ. ನೋಡ್ರಿ, ಕಷ್ಟಪಟ್ಟು ಸಂಪಾದನೆ ಮಾಡಿರೋದು ಯಾವತ್ತೂ ಕೈತಪ್ಪ ಹೋಗಲ್ಲ ಅಂತ ಭಗವಂತನೇ ಹೇಳಿದ್ದಾನೆ. ನೀವು ಬೆವರು ಸುರಿಸಿ ದುಡ್ಡು ದುಡ್ಡಲ್ಲಿ ಆ ಬಳೆಗಳನ್ನ ತಂದಿದ್ದೀರಾ, ಕಳ್ತನ ಎಲ್ಲ ಏನೂ ಆಗಲ್ಲ. ಬನ್ನಿ, ನೆಮ್ಮದಿಯಾಗಿ ಮಲ್ಕೊಳ್ಳಿ. ಆಯ್ತಾಯ್ತು, ನೀನು ಮಲ್ಕೊ. ಮತ್ತೆ ಕದಿಬೇಡ್ರಿ. ಒಂದ್ಸಲ ಕದ್ದಿರೋ ಹೃದಯನ ಎಷ್ಟಲ ಅಂತ ಕದೀತೀರಾ? ಶಿವಪ್ರಸಾದ್, ನಿನ್ ಮನೆಯಲ್ಲೇ ಕಳ್ಳ ಆಗೋ ದೌರ್ಭಾಗ್ಯ ಬಂತಲ್ಲ ಶಿವಪ್ರಸಾದ್, ಇದಕ್ಕೆಲ್ಲ ಕಾರಣ ಏನು ಹೇಳು? ಹಿಂಗೇನು ಕಾರಣ? ನೀನೇ ಕಾರಣ ಆಗಿರ್ತೀಯ. ಇಲ್ಲ ಶಿವಪ್ರಸಾದ್, ಇದಕ್ಕೆ ನೀನೇ ಕಾರಣ. ಈ ವಿಷಯನ ಅವತ್ತೇ ನಿನ್ನ ಹೆಂಡತಿಗೆ ಹೇಳಿದ್ರೆ ಅವಳು ಇದನ್ನ ಮುಟ್ತಾನೂ ಇರಲಿಲ್ಲ. ಸತ್ಯ ಹೇಳಿದೆ, ತಪ್ಪು ಮಾಡಿದವನು ನೀನು. ಈಗ ಆ ತಪ್ಪಿಗಾಗಿ ನಿನ್ನ ಮನೆಯಲ್ಲಿ ನೀನೇ ಕಳ್ಳನಾಗಿ ನಿಂತಿದ್ಯಾ. ಇದನ್ನ ಯಾರು ನೋಡಿಲ್ಲ ಅಂತ ಸಮಾಧಾನ ಮಾಡ್ಕೋಬೇಡ. ನೀನ್ ಕದಿಯಕ್ಕೆ ಹೋಗಿರೋದನ್ನ ನಾನ್ ನೋಡಿದೀನಲ್ಲ. ಕೃಷ್ಣ ಬೆಣ್ಣೆ ಕದ್ದ, ಅದು ತಪ್ಪಲ್ಲ. ನಮ್ಮನೆಯಲ್ಲಿ ನಾನು ಕದಿಯಕ್ಕೆ ಹೋಗಿದ್ದು ತಪ್ಪೆಂಗಾಗುತ್ತೆ? ಅದಕ್ಕೆ ನಾನು ಅವತ್ತು ಹೇಳಿದ್ದು ಶಿವಪ್ರಸಾದ್, ಚಿನ್ನಕ್ಕಿಂತ ಅನ್ನಕ್ಕೆ ಬೆಲೆ ಜಾಸ್ತಿ ಅಂತ. ಅಯ್ಯೋ ಪ್ಲೀಸ್ ಭಗವಂತ, ನಾನು ಮೊದಲೇ ಟೆನ್ಷನಲ್ಲಿದ್ದೀನಿ. ನೋಡು, ನಿನಗಾದ್ರೆ ನನಗೆ ಸಹಾಯ ಮಾಡು, ಇಲ್ಲಾಂದ್ರೆ ಸುಮ್ಮನೆ ಇದ್ಬಿಡು. ಸಹಾಯ ಮಾಡಬೇಕು ತಾನೆ? ನಾಳೆ ಗೌರಿಗೆ ಹೊಸ ಬಳೆಗಳನ್ನ ಕೊಡಿಸ್ಬೇಕು, ಅದನ್ನು ನೆನಪು ಮಾಡ್ತೀನಿ. ಭಗವಂತ, ಹೇಗಾದರೂ ಮಾಡಿ ನನ್ನ ಈ ಸಿಚುವೇಶನಿಂದ ಬಚಾವ್ ಮಾಡು. ಏನೋ ತಿಳಿದ ತಪ್ಪು ಮಾಡ್ಬಿಟ್ಟಿದ್ದೀನಿ, ಇದೆಲ್ಲ ವಿಷಯ ಆಚೆ ಗೊತ್ತಾದರೆ ಸುಮ್ಮನೆ ಮರ್ಯಾದೆ ಹೋಗುತ್ತೆ. ನೋಡು, ಇನ್ಮೇಲೆ ನಾನು ಈ ಥರ ತಪ್ಪು ಮಾಡಲ್ಲ, ತಿದ್ಕೊಳ್ತೀನಿ. ಶಿವಪ್ರಸಾದ್, ತಪ್ಪು ಅನ್ನೋದು ಕ್ರಿಯೆ ಅಲ್ಲ, ಅದು ಕೆಸರಿನ ದಾರಿ. ಅಲ್ಲಿ ನಡೆದ್ರೆ ಹೂತೋಗುತ್ತೆ ಹೊರತು ಹೊರಗೆ ಬರೋದು ತುಂಬ ಕಷ್ಟ. ಹಾಗೊಂದು ವೇಳೆ ನೀನು ಹೊರಗೆ ಬಂದರೂ ಕೂಡ ಮೈಗಂಟಿರೋ ಕೆಸರನ್ನ ತೊಳೆಯೋದಕ್ಕೆ ನೀರಿಗಿಂತ ಕಣ್ಣೀರೇ ಬೇಕಾಗತ್ತೆ. ಕಣ್ಣೀರ ಅಂದ್ರೆ ಆಫೀಸಿಗೆ ಹೊರಟ್ರ? ಇವತ್ತಾದ್ರೂ ಬಳೆ ತರ್ತೀರ ಅಲ್ವಾ ಬಾವಾ? ಹಾ ತರ್ತೀನಿ, ಆಫೀಸಿಂದ ಬರ್ಬೇಕಾದ್ರೆ ತರ್ತೀನಿ. ರೀ, ಆಮೇಲೆ ತುಂಬ ಕೆಲಸ ಇತ್ತು, ಹರ್ಷ ಟೆಕ್ಸ್ಟೈಲ್ಸ್ಗೆ ಹೋಗ್ಬೇಕಿತ್ತು, ಮೀಟಿಂಗ್ ಇತ್ತು, ಡೆಮೋ ತೋರಿಸೋದಿತ್ತು, ಈ ಥರ ಎಲ್ಲ ಹೇಳಿ ಮರ್ತು ಬಿಡ್ಬೇಡ್ರಿ. ಪಾಪ ಗೌರಿ ಇವತ್ತೇ ಬಳೆ ಹಾಕೋಬೇಕು ಅಂತ ಆಸೆ ಇಟ್ಕೊಂಡಿದ್ದಾಳೆ. ನಡೆಯ, ನಿನಗೆ ಕೆಲಸದ ತೊಂದರೆ ಇದ್ರೆ ನಮ್ಗೆ ಹೇಳು, ಅದು ಯಾವ ಅಂಗಡಿ ಅಂತ, ನಾವೇ ಹೋಗಿ ಎಲ್ಲ ತಗೊಂಬಂದ್ಬಿಡ್ತೀವಿ. ಹೇಗಿದ್ರು ದುಡ್ಡು ಕೊಟ್ಟಿದೆಯಲ್ಲ. ಇಲ್ಲಪ್ಪ, ಅಲ್ಲಿ ನಾನು ಹೋದ್ರೇ ಕೊಡೋದು. ರೀ, ದುಡ್ಡು ಕೊಟ್ಟಿದ್ದೀರಾ ಅಂದ್ಮೇಲೆ ಬಿಲ್ ಕೊಟ್ಟಿರ್ತಾರೆ ಅಲ್ವಾ, ಆ ಬಿಲ್ ತಗೊಂಡೋಗಿ ನಾವೇ ತಗೊಂಬಂದ್ಬಿಡ್ತೀವಿ ಬಿಡಿ. ಬಿಲ್ ಇದ್ದಿದ್ರೆ ಕೊಡ್ತಾ ಇರ್ಲಿಲ್ವಾ? ಅಂದ್ರೆ ಆಫೀಸಲ್ಲಿ ಇಟ್ಟಿದ್ದೀನಿ. ಸರಿ, ತಿಂಡಿ ತಿನ್ಕೊಂಡು ಹೋಗೋರಂತ ರೀ. ಬೇಡ, ತಿಂಡಿ ತಿನ್ನಕ್ಕೆಲ್ಲ ಟೈಮ್ ಇಲ್ಲ, ಆಫೀಸಲ್ಲಿ ಅರ್ಜೆಂಟ್ ಕೆಲಸ ಇದೆ.
ಹೋಗ್ಲಿ, ಊಟದ ಬಾಕ್ಸ್ ತಂದು ಕೊಡ್ತೀನಿ. ಬೇಡ, ಮಕ್ಕಳು ಹುಷಾರು, ನೀನು ಹುಷಾರು ಅಪ್ಪ, ಹುಷಾರು. ಆಯ್ತಪ್ಪ, ನಾನು ಹುಷಾರು, ನೀನು ಹುಷಾರಾಗಿ ಹೋಗ್ ಬಾ. ಅಯ್ಯೋ, ಇವ್ರಿಗೇನಾಯ್ತು? ಒಂಥರ ಆಡ್ತಿದಾರಲ್ಲ. ಅಕ್ಕ, ಆಫೀಸ್ ಟೆನ್ಷನ್ ಇರಬೇಕು, ಹೋಗ್ಲಿ ಬಿಡು. ನೋಡಮ್ಮ, ಅವನೊಂಥರ ಮೂಡಿಫೇರ, ನೀನು ಯಾಕೆ ಯೋಚನೆ ಮಾಡ್ತೀಯ? ಅಕ್ಕ, ನನಗೆ ಕೆಲಸ ಇದೆ, ಬರ್ತೀನಿ. ಹುಷಾರು ಮವ, ಬರ್ತೀನಿ. ಆಯ್ತಮ್ಮ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರ ಅಕ್ಷರಂ ಆರುಹ್ಯ ಕವಿತಾ ಶಾಖಂ. ಏನಾಗಿದೆ ಇವ್ರಿಗೆ? ತಿಂಡಿ ಬೇಡ ಅಂದ್ರು, ಊಟದ ಬಾಕ್ಸು ತಗೊಂಡು ಹೋಗ್ಲಿಲ್ಲ. ಅಯ್ಯಯ್ಯೋ, ಆಫೀಸ್ಗೆ ಹೋಗೋರು ಆಫೀಸ್ ಬ್ಯಾಗ್ನೇ ಬಿಟ್ಟು ಹೋಗ್ಬಿಟ್ರಲ್ಲ. ಪಾಪ, ಏನು ಟೆನ್ಷನ್ನು ಏನೋ. ಎಲ್ಲ ಮುಗಿದೋಯ್ತು, ಕಷ್ಟನೂ ಮುಗ್ದೋಗುತ್ತೆ ಶಿವಪ್ರಸಾದ. ಬಂದ್ಯಾ ಭಗವಂತ, ಎಷ್ಟು ಸುಲಭವಾಗಿ ಹೇಳ್ತಾ ಇದೆ ನೋಡು, ಕಷ್ಟಗಳು ಮುಗಿದೋಗುತ್ತೆ ಅಂತ. ಆದ್ರೆ ನನಗೆ ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾನೆ ಇದೆ. ಈ ಕಷ್ಟ ಬರೋ ಹಾಗೆ ಮಾಡ್ಕೊಂಡಿದ್ದು ಯಾರು ಶಿವಪ್ರಸಾದ್? ನೀನೇ ಅಲ್ವಾ? ಓ, ನಾನೇ ನಾನೇ ಮಾಡ್ಕೊಂಡಿದ್ದು. ಆದ್ರೆ ಅದಕ್ಕೆ ಕಾರಣ ಯಾರು? ನೀನು. ನನಗೆ ಬಡತನ ಕೊಟ್ಟಿದ್ದ್ಯಾರು? ನೀನು. ನನ್ನ ಹೆಂಡತಿಗೆ ಒಡವೆಗಳ ಮೇಲೆ ಆಸೆ ಹುಟ್ಟಿಸಿದ್ದ್ಯಾರು? ನೀನು. ಒಡವೆ ಮಾಡಿಸ್ಕೊಡ್ಲಿಲ್ಲ ಅಂದ್ರೆ ಅವಳಿಗೆ ನನ್ನ ಮೇಲೆ ಇರೋ ಪ್ರೀತಿ ಕಮ್ಮಿ ಆಗುತ್ತೆ ಅನ್ನೋ ಭಯ ಹುಟ್ಟಿಸಿದ್ದ್ಯಾರು? ನೀನು. ಎಲ್ಲದಕ್ಕೂ ಕಾರಣ ನೀನು. ಆದ್ರೆ ಕಷ್ಟ ಬರೋ ಹಾಗೆ ಮಾಡ್ಕೊಂಡಿದ್ ಮಾತ್ರ ನಾನು ಅಲ್ವಾ? ಹಣದಿಂದ ನಿನ್ನ ಸ್ಥಿತಿನ ಅಳಿಬೇಕು ಅಂತ ಅನ್ಕೊಂಡಿದ್ಯಾರು? ನೀನು ಶಿವಪ್ರಸಾದ್. ಬಡತನ ಇಲ್ಲ ಅಂದ ಮಾತ್ರಕ್ಕೆ ಯಾವ ಸಮಸ್ಯೆನೂ ಬರೋದಿಲ್ಲ ಅಂತ ಅನ್ಕೊಂಡಿದ್ಯಾರು? ನೀನು. ಒಡವೆ ಕೊಡ್ಸಿದ್ರೆ ಹೆಂಡತಿ ಪ್ರೀತಿಸ್ತಾಳೆ ಅಂತ ಅನ್ಕೊಂಡಿದ್ಯಾರು? ನೀನು. ಎಲ್ಲನೂ ನೀನೇ ಅನ್ಕೊಂಡು ಈಗ ನನ್ನನ್ನು ದೂಷಿಸ್ತಾ ಇರೋದು ಯಾರು? ನೀನು ಶಿವಪ್ರಸಾದ್. ಭಗವಂತ, ನಿನ್ನ ಹತ್ರ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಇರುತ್ತೆ, ಆದ್ರೆ ನಮ್ಗೆ ಬರೀ ಪ್ರಶ್ನೆಗಳು ಮಾತ್ರ ಇರುತ್ತೆ. ಏನು ಮಾಡಕ್ ಹೋಗಿ ಏನು ಆಯ್ತು ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದೀನಿ ಈಗ. ನಾನು ಏನ್ ಮಾಡ್ಲಿ? ಸತ್ಯ ಹೇಳಿ ವಾಸ್ತವನ್ನ ಅರ್ಥ ಮಾಡಿಸ್ಬೇಕು. ಯಾರು ಸುಳ್ಳಿಗೆ ಚಿನ್ನದ ಬಳೆ ತೊಡಿಸಿ ಸತ್ಯನ ಕತ್ಲಲ್ಲಿ ಇರಿಸಿರ್ತಾರೋ ಅವ್ರು ಬೆಳಕಲ್ಲಿದ್ರು ಕತ್ಲೆಯಲ್ಲೇ ಮುಳುಗೋಗಿರ್ತಾರೆ. ಸಾವಿರ ಸುಳ್ಳು ಹೇಳಿ ನಂಬಿಸೋದಕ್ಕಿಂತ ಒಂದು ಸತ್ಯ ಹೇಳಿ ಕ್ಷಮೆ ಕೇಳೋದು ಉತ್ತಮರ ಲಕ್ಷಣ ಶಿವಪ್ರಸಾದ್. ಈ ಜಗತ್ತಲ್ಲಿ ಸುಲಭವಾಗಿ ಮಾರಾಟ ಆಗೋದು ಸುಳ್ಳು, ಸತ್ಯ ಮನಸ್ಸೆಂಬ ಗೋದಾಮಿನಲ್ಲಿ ಶಾಶ್ವತವಾಗಿ ಹಾಳಾಗದೆ ಉಳ್ಕೊಂಡಿರುತ್ತೆ. ಸತ್ಯನ ಖರೀದಿ ಮಾಡೋಕೆ ಎಲ್ಲರೂ ಧೈರ್ಯ ಮಾಡಲ್ಲ ಶಿವಪ್ರಸಾದ್. ನನ್ನ ಸ್ನೇಹಿತ, ಗುಣವಂತ, ಹೃದಯವಂತ, ಸತ್ಯನ ಹೇಳೋವಂತ, ಧೈರ್ಯವಂತ ಅಂತ. ನೀನು ಹೀಗೆ ಹೇಳ್ತೀಯ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ಅದಕ್ಕೇನು ವ್ಯವಸ್ಥೆ ಬೇಕೋ ಮಾಡಿ ಬಂದಿದ್ದೀನಿ. ಈಗಷ್ಟೇ ನನ್ನ ಸ್ನೇಹಿತ ಸತ್ಯನ ಹೇಳುವಂತ ಧೈರ್ಯವಂತ ಅಂತ ಹೇಳಿದೆ. ಆದ್ರೆ ನೀನು ನಾನು ನಾನೇನು? ಏನಾಯ್ತಮ್ಮ? ಅಮ್ಮ ಇಲ್ಲಿ ನೋಡಿ,
ಏನಾಯ್ತಮ್ಮ ಏನಾಯ್ತು? ಚಿನ್ನದ ಬಳೆ ಹಾಕೊಳ್ಳೋ ಯೋಗ ನನಗೆ ಇಲ್ಲ ಅನ್ಸುತ್ತೆ. ನನ್ನ ಹೆಂಡತಿಗೆ ಬಳೆ ಬೇಕಾಗಿತ್ತು, ಇದು ನನ್ನ ಹೆಂಡತಿ ಬಳೆ ಸೈಜು. ನೀನು ದಿನಕ್ಕೆ 200 ರೂಪಾಯಿ ಕೊಟ್ಟು ನೀವು ಸಾಲ ತೀರೋವರೆಗೂ ತೀರಿಸು. ಇಷ್ಟೆಲ್ಲ ಆಯ್ತು ಗಿರಿ, ಈ ನೋವು ನನ್ನಿಂದ ತಡ್ಕೊಳಕ್ ಆಗ್ತಿಲ್ಲ. ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ, ಆದ್ರೆ ನಿನ್ನ ಹತ್ರನೇ ಸುಳ್ಳು ಹೇಳ್ಬಿಟ್ನಲ್ಲ, ನನಗೆ ತಡ್ಕೊಳಕ್ ಆಗ್ತಿಲ್ಲ ಗಿರಿ. ಅದಕ್ಕೋಸ್ಕರ ನಿನಗೆ ಮುಖ ತೋರ್ಸಕ್ಕಾಗದೆ ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ನನ್ನ ಕ್ಷಮಿಸ್ಬೇಡ, ನಾನು ಪಡ್ತಿರೋ ಪಶ್ಚಾತ್ತಾಪನೆ ನನಗೆ ಶಿಕ್ಷೆ. ಹೋಗ್ತೀನಿ. ನಿಂತಿನಿಂದ ಪ್ರೀತಿಯ ಶಿವಪ್ರಸಾದ್, ರಾಜ ಆಂಡರ್ವೇರ್ ಮತ್ತು ಬನಿಯನ್ಗಳು ಇದನ್ನು ಹೊರಗೂ ಹಾಕೋಬಹುದು. ಅಯ್ಯೋ ಪಾಪಿ, ಎಂಥ ಕೆಲಸ ಮಾಡ್ಕೊಂಡ್ಯೋ. ಅಯ್ಯೋ ಅಮ್ಮ ಮಾಡುದ್ ಮಾವ. ಅಮ್ಮ ಅಮ್ಮ ನೀ ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊಕಮ್ಮ. ನೋಡು ಅವನೆಲ್ಲೂ ಹೋಗಿರಲ್ಲ, ಎಲ್ಲೂ ಹೋದ್ರೆ ಸಹಿತ ನಾನು ಅವ್ನು ಕರ್ಕೊಂಬರ್ತೀನಮ್ಮ. ಅವ್ನು ಕರ್ಕೊಂಡು ನೀವು ಮಕ್ಳ ಜೊತೆ ಇರಿ, ನಾನೇ ಹೋಗಿ ಕರ್ಕೊಂಬರ್ತೀನಿ. ಯೋಚನೆ ಮಾಡ್ಬಿಡಕ್ಕಂತ ಅಡ್ಬಿಡಕ್ಕಂತ ನೋಡು ಪುಟ್ಟ, ನಿಮ್ಮಪ್ಪ ಎಲ್ಲೂ ಹೋಗಿರಲ್ಲ, ಇಲ್ಲೇ ಎಲ್ಲೋ ಬರ್ತಾನೆ ಬರ್ತಾನೆ ನೋಡು. ನಮ್ಮನ್ನು ಬಿಟ್ಟು ಅದು ಯಾಕೆ ಹೋಗ್ತಾನೆ ನಾನು? ಅವನು ಬಿಟ್ಟು ನಾವಿಲ್ಲ, ನಮ್ಮನ್ನು ಬಿಟ್ಟು ಅವನಿಲ್ಲ. ನನ್ನ ಹುಡುಗ ಯಾಕೋ ಹೀಗೆ ಮಾಡ್ಕೊಂಬಿಟ್ಟೆ. ರೀ 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 ಹೇಳ್ರಿ, ಹೋಗ್ತಿದ್ದೀರಾ? ನನ್ನ ಮಾತು ಕೇಳ್ರಿ ರೀ, ಹೋಗ್ಬೇಡ್ರಿ, ನನ್ನ ಬಿಟ್ಟು ಎಲ್ಲೂ ಹೋಗ್ಬೇಡ್ರಿ ಪ್ಲೀಸ್ ರೀ. ಯಾಕೆ ಬಂದೆ ಗಿರಿ? ಈ ಪಾಪಿನ ಬಿಟ್ಬಿಡು. ನಾನು ಸುಳ್ಳುಗಾರ, ಕಟ್ಕೊಂಡು ಹೆಂಡತಿಗೆ ಹೆತ್ತಪ್ಪನಿಗೆ ಸುಳ್ಳು ಹೇಳ್ಕೊಂಡು ಬದುಕ್ತಾ ಇರೋ ಮೋಸಗಾರ. ರೀ ಸಾಕು, ಸುಮ್ಮನೆ ಇರ್ರಿ, ಇನ್ನೇನು ಮಾತಾಡಬೇಡಿ. ನೀವು ಯಾರ್ರಿ ಮೋಸಗಾರ, ಯಾರೇ ಸುಳ್ಳುಗಾರ, ಯಾರೇ ತಪ್ಪು ಮಾಡಿದ್ದು? ತಪ್ಪೆಲ್ಲ ನಂದೆ, ನಾನು ಮಾಡಿದ್ದು ತಪ್ಪು. ನಿಮ್ಮ ಕಷ್ಟ ಏನು ಅಂತ ಗೊತ್ತಿದ್ದು ಒಡವೆ ಕೇಳಿದ್ನಲ್ಲ, ಅದು ನನ್ನ ತಪ್ಪು. ನೀವು ಈ ಬಳೆ ತಂದು ಕೊಟ್ಮೇಲೆ ಇವಾಗೆಲ್ಲ ಇದು ಯಾಕ್ರಿ ಬೇಕಿತ್ತು? ಮೊದಲು ಸಾಲ ತೀರಿಸೋಣ ಅಂತ ಹೇಳಿಲ್ವಲ್ಲ, ಅದು ನನ್ನ ತಪ್ಪು. ಪ್ರೀತಿ ಇರೋರು ಒಡವೆ ಕೊಡಿಸ್ತಾರೆ ಅಂತ ಆ ಪ್ರೀತಿನ ಒಡವೆನಲ್ಲಿ ಅಳದ್ಬಿಟ್ನಲ್ಲ, ಅದು ಅದು ನಾನು ಮಾಡಿದ ದೊಡ್ಡ ತಪ್ಪು. ಇಷ್ಟೆಲ್ಲ ತಪ್ಪನ್ನ ನಾನು ಮಾಡಿದ್ರು, ತಪ್ಪೆಲ್ಲ ನಿಮ್ದೇ ಅಂತ ನಿಮ್ಮೇಲೆ ಹಾಕೊಂಡು ಈಗ ನನ್ನ ಬಿಟ್ಟು ಹೋಗ್ತಿದ್ದೀರಾ? ನೀವೇ ನನ್ನ ಬಂಗಾರ, ನೀವೇ ನನ್ನ ಒಡವೆ. ನಿಮ್ಮ ಕೈಯಾರೆ ಕಟ್ಟಿದ್ದೀರಲ್ಲ ಈ ತಾಳಿ, ಇದು ನಿಮ್ಮ ಕೈಯಾರೆ ನನ್ಗೆ ಮುಡಿಸೋ ಹೂವು, ಆಮೇಲೆ ಬೆಳ್ಳಿ ಕಾಲುಂಗ್ರ, ನೀವು ನನ್ನ ಹಣೆಗಿಂತಿರಲ್ಲ ಸಿಂಧೂರ, ಇದೆಲ್ಲವೂ ನಿಮ್ಮಿಂದ ನನಗೆ ಸಿಕ್ಕಿರೋ ಮುತ್ತೈದೆ ಭಾಗ್ಯ ರೀ. ಇದು ಇದು ನಿಜವಾದ ಒಡವೆ. ಅದು ಬಿಟ್ಬಿಟ್ಟು ಇದು ಯಾವುದೋ ಬಂಗಾರದ ಬಳೆ ಚಿನ್ನ ಒಡವೆ ಅಂತ, ಇದು ಇದು ನಿಜವಾದ ಒಡವೆ ಅಂತ ಅನ್ಕೊಂಡಲ್ಲ, ತಟ್ಟಿ ತಟ್ಟಿ ನಾನು, ಅದು ನನ್ನ ತಪ್ಪು. ಸಾರಿ ರೀ, ಪ್ಲೀಸ್ ನನ್ನ ಬಿಟ್ಟು ಹೋಗ್ಬೇಡಿ. ನಂಗೆ ಇನ್ನೇನು ಬೇಡ, ನೀವೊಬ್ಬರೇ ಸಾಕು, ನೀವೊಬ್ಬರೇ ಸಾಕು, ಪ್ಲೀಸ್ ನನ್ನ ಬಿಟ್ಟು. ಸಮಾಧಾನ ಮಾಡ್ಕೊ ನೋಡು, ಸುಳ್ಳು ಹೇಳಿ ನೀನು ನೋವು ಕೊಟ್ಟಿದ್ದಕ್ಕೆ ನಂದು ಸಾರಿ. ಇಲ್ಲ ರೀ, ನಾನು ನಾನು ದೊಡ್ಡ ತಪ್ಪು ಮಾಡಿರೋದು, ಸಾರಿ ರೀ. ಇನ್ಮೇಲೆ ಆ ಭಗವಂತ ಕೊಡೋವರೆಗೂ ನಾನು ಯಾವುದಕ್ಕೂ ಆಸೆ ಪಡಲ್ಲ, ಅವ್ನು ಕೊಡೋ ಟೈಮಲ್ಲೇ ಕೊಡಲಿ. ಭಗವಂತ ನಮ್ಮ ಸಮಸ್ಯೆನ ಬಗೆಹರಿಸ್ಬಿಟ್ಟ ಅಲ್ವಾ?
39 degrees Celsius ಬಿಸಿಲಿನ ತಾಪ. ಬಿಸಿಗಾಳಿಗೆ ನಗರದ ಜನರು ತತ್ತರ. ಬರೀ ನಗರದ ಜನ ತತ್ತರಿಸ್ತಾ ಇಲ್ಲಪ್ಪ, ಮನೆಯವರು ತತ್ತರಿಸ್ತಾ ಇದ್ದೀವಿ. ಅಪ್ಪ, ಜೀವನದಲ್ಲಿ ಕೇಡುಗಾಲ ಬಂದ್ರೆ ತಡ್ಕೋಬಹುದು, ಈ ಬೇಸಿಗೆಗಾಲ ಬಂದ್ರೆ ತಡ್ಕೊಳಕಾಗಲ್ಲ. ಅಪ್ಪ, ಒಂದ್ ಎಸಿ ತಗೊಂಡ್ರೆ ಹೇಗಿರುತ್ತೆ? ತಣ್ಣಗಿರುತ್ತೆ. ಇರುತ್ತೆ ಇರುತ್ತೆ. ಇ ಎಂ ಐ ಕಟ್ಟೋ ಪ್ರೆಷರ್ಗೆ 2 ವಿಷಸ್ ಜಾಸ್ತಿ ಹೊಡೆದು ಬೆಂದು ಹೋಗ್ಬಿಡ್ತೀನಿ ಅಷ್ಟೇ. ನಿಮ್ದು ಬರೀ ಇದೇ ಆಗೋಯ್ತು, ಊಟ ಬಗ್ಸ್ಕೊಳ್ಳಿ. ಈ ಬಿಸಿಲಿಗೆ ಏನಿಸ್ತಾ ಇದೆ ಗೊತ್ತಾ, ಸೂರ್ಯ ತಲೆ ಒಳಗಡೆ ಸ್ಟ್ರಾ ಹಾಕಿ ನಮ್ಮ ಮೈಯಲ್ಲಿರೋ ನೀರೆಲ್ಲ ಹೀರ್ಕೋತಾ ಇದ್ದಾನೆ ಅಂತ ಅನಿಸ್ತಾ ಇದೆ. ಒಳ್ಳೆ ಕೋಲ್ಡ್ ವಾಟರ್ ಕುಡಿದ್ಬಿಟ್ರೆ ನೆಮ್ಮದಿಯಾಗಿ ಆಫೀಸ್ಗೆ ಹೋಗ್ಬೋದು. ಫ್ರಿಜ್ ವಾಟ್ರು ಆರೋಗ್ಯಕ್ಕೆ ಒಳ್ಳೇದಲ್ಲ. ಸಾಲ ಮಾಡೋದು ನಮ್ಮಂತ ಮಿಡ್ಲ್ ಕ್ಲಾಸ್ನವ್ರ ಆರೋಗ್ಯಕ್ಕೂ ಒಳ್ಳೇದಲ್ಲ, ಆದ್ರೆ ನಾವು ಸಾಲ ಮಾಡಲ್ಲ. ನೀನು ನನ್ನ ಮಾತು ಕೇಳ್ರಿ, ಬೇಡ ರೀ. ಏ ಗಿರಿ, ಫ್ರಿಜ್ಜಿಗೆ ನೀರು ಕುಡಿಯಕ್ಕೆ ಹೋಗ್ತಾ ಇರೋದು, ಒಳ್ಳೆ ಬಾರ್ಗೆ ಎಣ್ಣೆ ಹೊಡಿಯಕ್ಕೆ ಹೋಗ್ತಾರಲ್ಲ, ಅವ್ರನ್ನ ತಡೆಯೋ ಥರ ತಡಿತಾ ಇದೆಯಲ್ಲ. ಏ ಗಿರಿ, ಹೊಟ್ಟೆ ತಣ್ಣಗಿರ್ಲಿ ಅಂತ ಫ್ರಿಜ್ ವಾಟರ್ ಕುಡಿಯೋಣ ಅನ್ಕೊಂಡೆ, ನೀನೇನೆ ಬಟ್ಟೆ ತಣ್ಣಗಿರ್ಲಿ ಅಂತ ಫ್ರಿಜ್ಜಲ್ಲಿ ಇಟ್ಟಿದ್ಯಾ? ಏ ದಡ್ಡ, ಎಸ್ ಬಟ್ಟೆ ಕೂಲ್ ಆಗ್ಲಿ ಅಂತಲ್ವೋ? ಮತ್ತೆ ಪಾಪ ನಮ್ ಗಿರಿಜನು ಬಹಳ ಕಷ್ಟಪಟ್ಲಪ್ಪ, ಅದನ್ನ ಉಳಿಸ್ಕೊಳಕ್ ಆಗ್ಲಿಲ್ಲ. ಏನ ಫ್ರಿಜ್ಜು? ಫ್ರಿಜ್ ಕೆಟ್ಟೋಗಿದ್ದಾರೆ. ಓ, ಯಾರಾದ್ರೂ ಪ್ಲಂಬರ್ ಕರೆಸಿ ರಿಪೇರಿ ಮಾಡ್ಸತ್ತಾನೆ. ಏಯ್, ಪ್ಲಂಬರ್ ಅಲ್ಲ, ಎಲೆಕ್ಟ್ರಿಷಿಯನ್. ಯಾರೋ ಒಬ್ರು ಕರೆಸ್ಬೇಕಾನೆ. ಹೆಣಕ್ಕೆ ಸಿಂಗಾರ ಮಾಡ್ದಂಗೆ ಅದು ಕೊನೆ ಉಸಿರಳದಾಯ್ತು. ಹಾಗಂತ ನನಗೆ ಹೊಸ ಫ್ರಿಜ್ ತರ್ಬೇಕಾ? ನಿನ್ ಕೈಲಿ ಆಗಲ್ಲ ಅಂತ ಗೊತ್ತಪ್ಪ, ಅದಕ್ಕೆ ನೀನೇನ್ ಮಾಡ್ತೀಯ ಅಂದ್ರೆ ಒಂದು ಸುಂದರವಾದ ಮಡಕೆ ತರ್ತೀಯ, ಅದ್ರ ತುಂಬಾ ನೀರ್ ತುಂಬಿಡೋಣ, ನಾವೆಲ್ಲ ಸರಿ ಗಟ 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 ಅಂತ ಕುಡಿದ್ಬಿಡೋಣ, ತಂಪಾಗುತ್ತೆ, ಖರ್ಚು ಕಮ್ಮಿ. ಮಡಕೆನ? ಯು ಮೀನ್ ಮಡ್ ಪಾಟ್? ಎಸ್, ಅಬ್ಸಲ್ಯೂಟ್ಲಿ ಕರೆಕ್ಟ್. ಅಪ್ಪ, ಮಡಕೆ ಆಗಿಲ್ಲ ಅಂದ್ರೆ ಹೊಸ ಫ್ರಿಜ್ ತಂದ್ಬಿಡು, ಹೇಗಿದ್ರೆ ಐಸ್ ಕ್ರೀಮ್ ಇಟ್ಕೊಳಕ್ ಬೇಕಾಗತ್ತಲ್ಲ. ಬೇಕಾಗತ್ತೆ ಬೇಕಾಗತ್ತೆ. 30,000 ಫ್ರಿಜ್ಗಿಂತ 300 ರೂಪಾಯಿ ಮಡಕೆನೆ ವಾಸಿ. ಓಕೆ, ಐ ವಿಲ್ ಬ್ರಿಂಗ್ ಮಡಕೆ. ಬಾಯ್. ರೀ, ಊಟದ ಬಾಕ್ಸ್. ವಾರೆ ವಾ ಶಿವಪ್ಪಣ್ಣ, ಇವತ್ತು ಭಾರಿ ಮಿಂಚಾಕತ್ತಿರಲ್ರಿ, ಏನ್ ಸಮಾಚಾರ? ಹೂನಪ್ಪ, ನನ್ನ ಹೆಂಡತಿ ಹೊಸ ಸೋಪ್ ಅಲ್ಲಿ ನನ್ನ ಬಟ್ಟೆ ಜೊತೆ ನನ್ನ ಮೈನೂ ತೊಳೆದ್ಬಿಟ್ಟವಳು, ಅದಕ್ಕೆ ಮಿಂಚ್ತಾ ಇದೀನಿ. ಸೈಕಲ್ ಸಾಯ್ತಾ ಇದ್ರೆ ಮಿಂಚ್ತಾ ಇದೀರಾ ಅಂತ ಕೇಳ್ತಾನೆ. ಅಲ್ಲ, 3 ಹೊತ್ತು ಬೇರೆಯವ್ರ ಮನೆ ವಿಷಯನ, ಊರಲ್ಲಿರೋ ಹೆಂಡತಿ ನೆನಪಾಗಲ್ವಾ ನಿನಗೆ? ಅಕ್ಕಳ್ರಿ, ಮತ್ತೆ ಆಗ ಏನ್ ಮಾಡ್ತೀರಾ? ಆಗ ಶುಂಠಿ ತಗೊಂಡು ಜಜ್ಜಿ ಚಾ ಮಾಡ್ಕೊಂಡು ಕುಡಿತೀನ್ರಿ. ಜೋಕ್ ಜೋಕ್. ನೆಕ್ಸ್ಟ್ ಟೈಮ್ ಶುಂಠಿ ಜಜ್ಜುವಾಗ ಬೆರಳು ಜಜ್ಕೋ, ಹೆಂಡತಿ ಜೊತೆ ಅಮ್ಮನೂ ನೆನಪಾಗ್ತಾಳೆ. ಆದ್ರಿ, ಇದು ಜೋಕ್ ರೀ. ಬರ್ತಾ ಮಡಕೆ ತರದ್ ಮರಿಬೇಡಿ. ಹೇಗ್ ಮರಿಲಿಗಿರಿ, ಪಾಪ ಅಪ್ಪ ಕಾಶಿಗೆ ಕರ್ಕೊಂಡು ಹೋಗು ಅಂತ ಕೇಳಿದ್ರು, ಅದು ನನ್ನಿಂದ ಆಗ್ಲಿಲ್ಲ, ಈಗ ಮಡಕೆ ಕೇಳಿದ್ದಾರೆ, ಇದು ಆಗ್ಲಿಲ್ಲ ಅಂದ್ರೆ ಹೇಗೆ ಅಲ್ವಾ? ತಂದೇ ತರ್ತ. ಸರಿ, ಜೋಪಾನ. ಜೋಪಾನ ಅಂತ ಹೇಳಿದ್ರ ಜೊತೆಗೆ ಐ ಮಿಸ್ ಯು ಅಂತ ಹೇಳಿದ್ರೆ ಇಡೀ ದಿನ ನಾನು ಖುಷಿಯಾಗಿರ್ತೀನ. ಐ ಮಿಸ್ ಯು, ಐ ಮಿಸ್ ಯು ಟು. ಓಕೆ ಓಕೆ, ಹುಷಾರು. ಎಸ್, ಸಂಜೆ ಬೇಗ ಬಂದ್ಬಿಡಿ. ಆಯ್ತು. ನಮ್ಮನೆ ಮುಂದೆ ಹುಡ್ದಿರ ಮುಟ್ಟೆ ಮೆಣಸಿನ್ಕಾಯಿ ಎಲ್ಲ ಚಿಚೆ. ಪ್ರಣಿ, ಪೊರ್ಕೆ ತಗೊಂಬಾರೆ. ವೈನಿ, ಅದೇನು ಕಿರಾಣಿ ಅಂಗಡಿಯಿಂದ ತಗೊಂಡು ಹೋಗುವಾಗ ಬಿಳ್ಸ್ಕೊಂಡು ಹೋಗ್ಯಾರ ಅಂತ ಅನ್ಕೊಂಡಿರೇನ್ರಿ? ಮತ್ತೆ ಅದು ಮಾಟ ಮಂತ್ರ ಭಾನಮತಿ, ಈ ಬ್ಲ್ಯಾಕ್ ಮ್ಯಾಜಿಕ್ ಅಂತಾರ ನೋಡ್ರಿ, ಅದೈತ್ರಿ. ಮಾಟನ? ಹೌದ್ರಿ, ಅದನ್ನ ಮುಟ್ಟಾಕ್ ಹೋಗ್ಬೇಡ್ರಿ, ಮುಟ್ಟಿದ್ರಿ ಅಂತಂದ್ರ ಅದೊಳಗಿರೋ ಮಾಟ ನಿಮ್ಮನ್ ಸುತ್ಕೋತೈತ್ರಿ. ಅದಕ್ಕ ನಾವು ನೋಡಿ ನೋಡಿಲ್ದಂಗ ಸುಮ್ಮನ ಅದೀವ್ರಿ. ನೀವು ಅಷ್ಟರಿ, ನೋಡಿ ನೋಡಿಲ್ದಂಗ ಸುಮ್ಮನೆ ಒಳಗೆ ಹೋಗ್ರಿ. ವೈನಿ, ಒಳಗೆ ಹೋಗ್ರಿ. ನೀವು ಹುಷಾರು? ಆಯ್ತು ವೈನಿ.